ಮಹಿಳೆಯರ ಉಚಿತ ಬಸ್ ಪ್ರಯಾಣ ಪುರುಷರಿಗೆ ಶುರುವಾಯಿತು ಈಗ ಟೆನ್ಷನ್ ಟೆನ್ಷನ್ ಪುರುಷರಿಗೆ ಬಸ್ ನಲ್ಲಿ ಸೀಟ್ ಸಿಗುತ್ತೋ ಇಲ್ವೋ ಅನ್ನುವಂತ ಆತಂಕ ಶುರುವಾಗಿದೆ ಚರ್ಚೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ ಮಹಿಳೆಯರಿಗೆ ಮೀಸಲಾಗಿರುವ ಸೀಟ್ ನಲ್ಲಷ್ಟೇ ಕೂರಬೇಕು ಹಿಂದೆ ಸೀಟ್ ನಲ್ಲಿ ಕೂತ್ರೆ ದಂಡ ಹಾಕ್ಲಿ ಅಂತ ಹೇಳಿ ನಯಾ ಬೇಡಿಕೆ ಇಡ್ತಾ ಇದ್ದಾರೆ ಪುರುಷರು ಪುರುಷರ ಆಸನದಲ್ಲಿಯೂ ಕೂಡ ಉಚಿತ ಪ್ರಯಾಣ ಅಂತ ಹೇಳಿ ಮಹಿಳೆಯರು ಕೂತ್ರೆ ನಾವೆಲ್ಲಿಗೆ ಹೋಗೋಣ ಅಂತ ಹೇಳಿ ಪುರುಷರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಈಗಾಗಲೇ ಇಂತಿಷ್ಟು ಸೀಟುಗಳು ಮಹಿಳೆಯರಿಗೆ ಸೀಮಿತ ಅಂತ ಹೇಳಿ ಬಸ್ ನಲ್ಲಿದೆ ಈಗ ಉಚಿತ ಪ್ರಯಾಣ ಅಂದ ತಕ್ಷಣ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಸಹಜವಾಗಿಯೇ ಜಾಸ್ತಿ ಆಗುತ್ತೆ ಅದಾದ ಮೇಲೆ ಪುರುಷರು ಕೂರುವಂತ ಸೀಟ್ ನಲ್ಲೂ ಮಹಿಳೆಯರು ಕೂತ್ಕೊಂಡ್ರೆ ಟಿಕೆಟ್ ತೆಗೆದುಕೊಳ್ಳುವಂತ ಗಂಡಸರೆಲ್ಲ ಹೋಗಬೇಕು ಪುರುಷರೆಲ್ಲ ಹೋಗಬೇಕು ಅನ್ನುವಂತ ಚರ್ಚೆ ಆಗ್ತಾ ಇದೆ ಜೊತೆಗೆ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ ಹಾಗಾಗಿ ಸರ್ಕಾರ ಈ ಉಚಿತ ಪ್ರಯಾಣ ಅನ್ನೋದರ ಜೊತೆಗೆ ಏನ್ ಸೀಟ್ ಮೀಸಲಿದೆ ಅದರಲ್ಲಿ ಮಾತ್ರ ಮಹಿಳೆಯರು ಕೂರಬೇಕು ಅನ್ನುವಂತ ಒಂದು ಕಂಡೀಷನ್ ಅನ್ನು ತರಬೇಕು ಅಂತ ಹೇಳಿ ಪುರುಷರು ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಇದನ್ನ ಸಾರಿಗೆ ಇಲಾಖೆ ಹೇಗೆ ಸ್ವೀಕರಿಸುತ್ತೆ ಈ ರೀತಿಯ ಕಂಡೀಷನ್ ಅನ್ನು ಏನಾದರೂ ತರುತ್ತಾ ಈ ರೀತಿಯ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ ಸಹಜ ಈ ರೀತಿಯ ಚರ್ಚೆಗಳು ಪ್ರಶ್ನೆಗಳು ಮುನ್ನೆಲೆಗೆ ಬರುವಂತಹದ್ದು ಏಕಾಏಕಿಯಾಗಿ ಫ್ರೀ ಅಂತ ಘೋಷಣೆ ಮಾಡಿದಂತಹ ಸಂದರ್ಭದಲ್ಲಿ ಮೆಟ್ರೋದಲ್ಲಿ ಓಡಾಡುವರು ಖಾಸಗಿ ವೆಹಿಕಲ್ ಗಳಲ್ಲಿ ಓಡಾಡುವರು ಬಸ್ ಗಳ ಕಡೆ ಮುಖ ಮಾಡುವಂತಹ ಸಾಧ್ಯತೆ ಇದೆ ಹಿಂದಿನ ಸೀಟ್ ನಲ್ಲಿ ಕೂತ್ರೆ ದಂಡ ಹಾಕ್ಲಿ ಅಂತ ಹೇಳಿ ನಯಾ ಬೇಡಿಕೆಯನ್ನ ಈಗ ಪುರುಷರು ಇಡ್ತಾ ಇರುವಂತಹದ್ದು ಪುರುಷರ ಈ ವಾದಕ್ಕೆ ಪುಷ್ಟಿ ಕೊಡುವಂತಹ ಕೆಲಸವನ್ನ ಸಾರಿಗೆ ಇಲಾಖೆ ಮಾಡುತ್ತಾ ಅವರ ಈ ಬೇಡಿಕೆಯನ್ನ ಪುರಸ್ಕರಿಸುವಂತಹ ಕೆಲಸವನ್ನ ಅಥವಾ ಸ್ವೀಕರಿಸುವಂತಹ ಕೆಲಸವನ್ನ ಸಾರಿಗೆ ಇಲಾಖೆ ಮಾಡುತ್ತಾ ಈ ರೀತಿಯ ಒಂದು ಕ್ರಮಕ್ಕೆ ಮುಂದಾಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿಯೇ ಮುನ್ನೆಲೆಗೆ ಬಂದಿದೆ ಸಾಮಾನ್ಯವಾಗಿ ದುಡಿಯೋರವರೇ ತಾನೆ ಹೆಚ್ಚಿಗೆ ರಾಜ್ಯ ಆರ್ಥಿಕ ಪರಿಸ್ಥಿತಿ ಏರುಪೇರು ಆಗುತ್ತೆ ಅದನ್ನ ಹೊರೆ ನಮ್ಮ ಮೇಲೆ ಬಿಳುತ್ತೆ ಇಲ್ಲ ಏನು ತೊಂದರೆ ಇಲ್ಲ ಸೀಟ್ಸ್ ಅವರ ಸೀಟ್ ಅವರವರಿಗೆ ಇರುತ್ತೆ ಅವರ ಸೀಟಲ್ಲಿ ಅವರು ಕೂತ್ಕೊಂಡ್ರೆ ತೊಂದರೆ ಇಲ್ಲ ಆದರೆ ಏನೇ ರಶ್ ಆಗಲಿ ಅವ್ರ ಸೀಟಲ್ಲಿ ಅವರೇ ಕೂತ್ಕೋಬೇಕು ಈ ಕಡೆ ಬಂದು ಕೂತ್ಬೇಕು ಅಲ್ಲಿ ಫೈನ್ ಹಾಕೋ ಬದಲು ಇಲ್ಲೂ ಫೈನ್ ಹಾಕ್ಬೇಕು ಅವ್ರು ಕೂತ್ಕೊಂಡ್ರೆ ಅದು ಆಗಬೇಕು ಅದರಲ್ಲೇ ಕೂರಬೇಕು ಇಲ್ಲಾಂದ್ರೆ ನಿಂತ್ಕೋಬೇಕು ಅದು ಬಿಟ್ಟು ಇಲ್ಲಿ ಕೂತ್ಕೊಂಡಾಗ ನಮಗೆ ಫೈನ್ ಹಾಕೋ ಬದಲು ಅವ್ರಿಗೂ ಹಾಕ್ಬೇಕಾಗುತ್ತೆ ಇದರಿಂದ ದೇಶದ ಆರ್ಥಿಕತೆಗೆ ಮತ್ತಷ್ಟು ಹೊಡ್ತಾನೆ ಬಿಟ್ಟರು ಏನೂ ಲಾಭ ಇಲ್ಲ ಅದು ಮನುಷ್ಯ ದುಡ್ಡು ತಿನ್ನಬೇಕು ಸೋಮಾರಿ ಆಗುದನ್ನು ಕಲಿಸ್ಕೊಟ್ಟಂಗೆ ಆಗುತ್ತೆ ಇದು ಮತ್ತೇನಿಲ್ಲ ಅನ್ನ ಹಾಂ ಅಲ್ಲ ಫ್ರೀ ಕೆಲವು ಬಡಬಗ್ರಿ ಕೊಡಲಿ ಆದರೆ ಈ ಥರ ಮಾಡೋದು ಮತ್ತೇನೆ ಸೋಮಾರಿ ಆಗ್ತಾರೆ ಅಷ್ಟೇ ಹ್ಞೂ ಅದನ್ನು ಮಾಡಬಾರ್ದು ನಾನು ಕೇಳಿದ್ರೆ ಎಲ್ಲರೂ ದುಡ್ಡು ತಿನ್ನಲಿ ಇದು ಮಾಡಲಿ ತೀರಾ ಬಡವರಿದ್ದವರಿಗೆ ಹೆಲ್ಪ್ ಮಾಡಲಿ ಅದು ಒಪ್ಕೊಂತೇವೆ ಆದ್ರೆ ಮನುಷ್ಯನಿಗೆ ಸೋಮಾರಿ ತನ ಕಲಿಸಬಾರ್ದು ಸಾಮಾನ್ಯವಾಗಿ ದುಡಿಯೋರವರೇ ತಾನೆ ಹೆಚ್ಚಿಗೆ ಸಹಜವಾಗಿ ಮಹಿಳೆಯರ ಮೀಸಲು ಸೀಟ್ನಲ್ಲಿ ಪುರುಷರು ಕೂತ್ರೆ ಅವರಿಗೆ ಫೈನನ್ನು ಹಾಕಲಾಗುತ್ತೆ ಫ್ರೀ ಸ್ಕೀಮ್ ಜಾರಿಯಾಗಾದಮೇಲೆ ಮೀಸಲು ಬಿಟ್ಟು ಬೇರೆ ಬೇರೆ ಸೀಟ್ನಲ್ಲಿ ಪುರುಷರ ಸೀಟ್ನಲ್ಲಿ ಮಹಿಳೆಯರು ಕೂತ್ರೆ ಅವ್ರಿಗೆ ದಂಡ ಹಾಕಬೇಕು ಅನ್ನುವಂತಹ ಒಂದು ಆಗ್ರಹ ಕೂಡ ಕೇಳಿ ಬರ್ತಾ ಇರುವಂತಹದ್ದು ಮತ್ತಷ್ಟು ಡೀಟೇಲ್ಸನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಪವಿತ್ರ ಕಡ್ತಲ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪವಿತ್ರ ಸಹಜವಾಗಿಯೇ ಈ ಫ್ರೀ ಸ್ಕೀಮ್ ಜಾರಿಯಾದಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ಸಮಸ್ಯೆ ಸಹಜವಾಗಿಯೇ ಮುನ್ನೆಲೆಗೆ ಬರುತ್ತೆ ಈ ಮುನ್ನೆಲೆಗೆ ಬರುವಂತಹ ವಿಚಾರವನ್ನು ಈಗಲೇ ಪ್ರಸ್ತಾಪಿಸ್ತಿದ್ದಾರೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಸೇಮ್ ಈಗ ಒಂದು ಉಚಿತ ಪ್ರಯಾಣ ಮಹಿಳೆಯರಿಗೆ ಅಂತ ಘೋಷಣೆ ಮಾಡಿದ ತಕ್ಷಣ ಮಹಿಳೆಯರು ಮೆಟ್ರೋ ಅವಲಂಬಿತವರಾದವರು ಅಥವಾ ಆಟೋಗಳಲ್ಲಿ ಎಲ್ಲ ಹೋಗ್ತಾ ಇದ್ದವರು ಉಚಿತ ಪ್ರಯಾಣ ಅಂದಾಗ ಖಂಡಿತವಾಗ್ಲೂ ಅದು ಬಸ್ ಗಳಿಗೆ ಡಿಪೆಂಡ್ ಆಗ್ತಾರೆ ಹೆಚ್ಚಿನ ಜನ ಈಗ ಪುರುಷರಿಗೆ ಇರುವಂತಹ ಆತಂಕ ಅಂದ್ರೆ ನಮ್ಗೆ ಸೀಟ್ ಎಲ್ಲಿ ಸಿಗುತ್ತಪ್ಪ ಅನ್ನುವಂಥದ್ದು ಅವರ ಟೆನ್ಷನ್ ಸೊ ಹಾಗಾಗಿ ಈಗ್ಲೇ ಹೇಳ್ತಾ ಇದ್ದಾರೆ ಡ್ರೈವರ್ ಹಿಂದಿನ ಒಂದು 4-5 ಸೀಟ್ ಗಳು ಏನ್ ಮಹಿಳೆಯರಿಗೆ ಮೀಸಲಾಗಿರುತ್ತೆ ಆ ಸೀಟ್ ನಲ್ಲಿ ಮಾತ್ರ ಮಹಿಳೆಯರು ಕೂರ್ಲಿ ಸೊ ಇನ್ನೇನಾದ್ರೂ ನಮ್ಮ ಸೀಟ್ಗೂ ಹಿಂಭಾಗದ ಸೀಟ್ ಏನಿದೆ ಅಲ್ಲೂ ಕೂತ್ರೆ ಅವ್ರಿಗೂ ದಂಡ ಹಾಕ್ಲಿ ಈಗ ಮಹಿಳೆಯರ ಸೀಟ್ ನಲ್ಲಿ ಪುರುಷರು ಕೂತಾಗ ಯಾವ ರೀತಿ ದಂಡ ಹಾಕ್ತಾರೋ ಸೊ ಅದೇ ರೀತಿ ದಂಡ ಹಾಕ್ಲಿ ಇಲ್ಲದೆ ಇದ್ರೆ ನಾವು ಸಾರಿಗೆ ಬಸ್ ಗಳಲ್ಲಿ ಪ್ರಯಾಣ ಬೆಳೆಸುವ ಹಾಗೆ ಇಲ್ಲ ಆ ರೀತಿಯ ಸಮಸ್ಯೆ ಆಗುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದಾರೆ ಬಟ್ ಅದು ಅನುಷ್ಠಾನಕ್ಕೆ ಬರೋದು ಅದೆಲ್ಲ ಸಾಧ್ಯವೇ ಇಲ್ಲ ಯಾಕಂದ್ರೆ ಆ ರೀತಿ ದಂಡವನ್ನ ಹಾಕೋದು ಸಾಧ್ಯವೇ ಇಲ್ಲ ಆದ್ರೆ ಅವ್ರ ಮನಸ್ಥಿತಿ ಅದು ಅಂದ್ರೆ ನಮ್ಗೆ ಸೀಟ್ ಸಿಗೋದಿಲ್ಲ ನಾವು ಡಿಪೆಂಡ್ ಆಗೋದಕ್ಕೆ ಆಗಲ್ಲ ಬಸ್ ಗಳಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಪುರುಷ ಪ್ರಯಾಣಿಕರ ಮಾತು ಪ್ರೇಮ್ ಪವಿತ್ರ ಸಹಜವಾಗಿ ಉಚಿತ ಪ್ರಯಾಣ ಅಂದಂತಹ ಸಂದರ್ಭದಲ್ಲಿ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗುತ್ತೆ ಈಗ ಪುರುಷ ಪ್ರಯಾಣಿಕರು ತಮ್ಮ ಬೇಡಿಕೆ ಏನಿದೆ ಅದನ್ನ ಸರ್ಕಾರದ ಮುಂದಿಡುವಂತಹ ಕೆಲಸವನ್ನ ಮಾಡ್ತಾರೆ ಸಾರಿಗೆ ಇಲಾಖೆ ಇದನ್ನ ಸ್ವೀಕರಿಸುವ ಸಾಧ್ಯತೆ ಇದೆಯಾ ಅಂತ
ಅಂದ್ರೆ ಈಗಾಗಲೇ ಅದ್ರ ಬಗ್ಗೆ ಕೇವಲ ಮಾತನಾಡ್ತಾ ಇದ್ದಾರೆ ಅಷ್ಟೇನೆ, ಮನವಿಯ ರೂಪದಲ್ಲಿ ಸರ್ಕಾರಕ್ಕೆ ಏನು ಕೊಟ್ಟಿಲ್ಲ. ಸೊ ಹಾಗಾಗಿ ಪರ್ಯಾಯವಾಗಿ ನಾವು ನಿನ್ನೆ ಕೂಡ ರಾಮಲಿಂಗಾರೆಡ್ಡಿ ಅವ್ರ ಜೊತೆ ಮಾತನಾಡ್ತಾ ಕೇಳಿದಾಗ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಈಗಾಗಲೇ ಸಾರಿಗೆ ಇಲಾಖೆ ಅಧಿಕಾರಿಗಳು ಒಂದು ಮೂಲದ ಪ್ರಕಾರ ಹೆಚ್ಚುವರಿ ಬಸ್ಗಳನ್ನ ಬಿಡಬೇಕಾಗುತ್ತೆ. ಸುಮಾರು ಎಲ್ಲಾ ಸೇರಿ ನಮ್ಗೆ 1,000ಕ್ಕಿಂತ ಹೆಚ್ಚಿನ ಬಸ್ ಬಿಟ್ರೆ ಅಟ್ಲೀಸ್ಟ್ ಮ್ಯಾನೇಜ್ ಆಗುತ್ತೆ, ಇಲ್ಲದೇ ಇದ್ರೆ ಪ್ರಯಾಣಿಕರು ಹೆಚ್ಚಾಗ್ತಾರೆ, ಬಸ್ಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಹಾಗಾಗಿ ಹೆಚ್ಚುವರಿ ಬಸ್ ಬಿಟ್ರೆ ಈ ಸಮಸ್ಯೆ ಇತ್ಯರ್ಥ ಆಗುತ್ತೆ. ಓಕೆ, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ.